H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತ. ನಾನು ಮಲ್ಲಪ್ಪ ಹತ್ತು ಎಮ್ ಆರ್ ಜ್ಯೋತ. ಅವರು ಮಹಾರಾಷ್ಟ್ರ ಚುನಾವಣೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿರ್ತದೆ. ಇವತ್ತು ಇಲ್ಲೇ ಒಂದು ಕಡೆಗೆ ನಮ್ಮ BJP ಗರು ಹಿಂದುತ್ವ, ಉಗ್ರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ, ಯಾಕೆಂದರೆ ಮೂಲತಃ ಉತ್ತರ ಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇವೆಲ್ಲ ಹೆಚ್ಚು ಕಡಿಮೆ RSS ಮತ್ತು ಸಂಘ ಪರಿವಾರದ ಆಡಂಬರಗಳೆಲ್ಲ ಪ್ರಯೋಗಾಲಯಗಳು. ಹೀಗಾಗಿ ಮಹಾರಾಷ್ಟ್ರದಲ್ಲೇ ಶಿವಸೇನೆ ಜೊತೆ ಕೂಡಿಕೊಂಡು ಇಲ್ಲಿವರೆಗೆ ರಾಜಕೀಯ ಮಾಡಿದ್ದು ಹಿಂದುತ್ವದ ನೆಲೆಗಟ್ಟಿನಲ್ಲ. ಈ ಸಲ ಶಿವಸೇನೆ ಹೊರಗೆ ಹೋಗಿದ್ದರಿಂದಾಗಿ ಅದೇ ಹಿಂದುತ್ವ ಇನ್ನಷ್ಟು ಜೋರಾಗಿ ಪ್ರತಿಪಾದನೆ ಮಾಡುವಂಥ ಒಂದು ನಿರ್ಧಾರವನ್ನು BJP ಗರು ಜೊತೆಗೆ RSS ಗರು ಮತ್ತು RSS ಗರು ಅಥವಾ ನಮ್ಮ ಸಂಘ ಪರಿವಾರದವರು ಅವ್ರಿಗೂ ಅನಿವಾರ್ಯ ಆಗಿದೆ ಅಧಿಕಾರ ಅನ್ನುವಂಥದ್ದು. ಅದಕ್ಕಾಗಿ ಅವರಾದರೂ ಸಹಿತ ಇವತ್ತು ಅದನ್ನು ದೂಡದು ಮಾಡ್ತಾ ಇದ್ದಾರೆ ಉಗ್ರ ಹಿಂದುತ್ವದ ಬಗ್ಗೆ. ಅಷ್ಟೀಗ ನಾವು ನೋಡ್ತಾ ಇದ್ದೀವಿ, ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದರೆ ಈ ಲಕ್ಷಣದಲ್ಲ ಎಲ್ಲರಿಗೂ ಸಹ ಇದು ಈ ಮಹಾರಾಷ್ಟ್ರ ಬಹಳ ಮಹತ್ವದ್ದಾಗಿಬಿಟ್ಟದ. ಯಾಕೆ ಮಹತ್ವದ್ದಂದ್ರೆ ಈ ದೇಶದ ಅರ್ಥವ್ಯವಸ್ಥೆ ಮುಂಬೈ ಮತ್ತು ಮಹಾರಾಷ್ಟ್ರದ ಹಿಡಿತದಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹೀಗಾಗಿ ಮುಂಬೈಯನ್ನು ಅಥವಾ ಮಹಾರಾಷ್ಟ್ರವನ್ನು ಕಳ್ಕೊಳ್ಳೋದಕ್ಕೆ ಯಾರಿಗೂ ತಯಾರಿಲ್ಲ. ಮತ್ತು ಇವತ್ತಿನ ಕಾರ್ಪೊರೇಟ್ಗಳ ಅಡ್ಡ ಯಾವುದಪ್ಪ ಅಂದರೆ ಮುಂಬೈ. ಹೀಗಾಗಿ ಕಾರ್ಪೊರೇಟ್ಗಳಿಗೆ, ಇಲ್ಲಿ ಬಂಡವಾಳಶಾಹಿಗಳಿಗೆ ಮಹಾರಾಷ್ಟ್ರ, ಅದಕ್ಕಿಂತ ಹೆಚ್ಚಿಗೆ ಮುಂಬೈ. ಇದೇನಪ್ಪ ಅಂತಂದ್ರೆ ಅವರನ್ನು ಇನ್ನಷ್ಟು ಎತ್ತರಕ್ಕೆ, ಯಾಕಂದರೆ ಅಲ್ಲೇ SEBI ಅಲ್ಲೇ ಅದ ಅಥವಾ ನಮ್ಮ ಶೇರ್ ಮಾರ್ಕೆಟ್ ಅಲ್ಲೇ ಅದ, ಜೊತೆಗೆ ಹಣದ ವ್ಯವಹಾರ ಎಲ್ಲ ಮಾಡುತ್ತಿರುವಂಥ ಈ ದೇಶದ ಅತ್ಯಂತ ಶ್ರೀಮಂತ ಕಾರ್ಪೊರೇಟ್ ಒಂದು 200 ಜನ ಎಲ್ಲ ಅಲ್ಲೇ ಮುಂಬೈಯಲ್ಲೇ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ ಈ ಎಲ್ಲ ಚುನಾವಣೆಗೆ ಮಾಡೋಕ್ಕಾಗಲಿ ಮತ್ತೊಂದಕ್ಕೆ ಮಾಡೋದು ಹಣ ಬೇಕಾಗ್ತದೆ. ಹಣ ಕಂಪ್ನಿಗಳು ಯಾವಪ್ಪ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳು. ಅದು ತಗೊಂಡು ಇವತ್ತು BJP ಗರು ರಾಜಕೀಯ ಮಾಡ್ತಾಯಿದ್ದಾರೆ, ಜೊತೆಗೆ ಕಾಂಗ್ರೆಸ್ಸಿಗರು ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂದರೆ ಅವರು ಸಹ ಇದನ್ನು ಪ್ರಪೋಸ್ ಮಾಡಿದವ್ರಲ್ಲ, ಇದು ಬೆಳೆಸಿದವ್ರಲ್ಲ, ಮನಮೋಹನ್ ಸಿಂಗ್ ಇದ್ದಾಗ ಓಪನ್ ಮಾರ್ಕೆಟ್ ಮಾಡಿದವರ ನಂತರದಲ್ಲಿ ಅದರ ಮೂಲಕನ ಆಳ್ತಾ ಬಂದಂಥವ್ರ. ಹೀಗಾಗಿ ಇವತ್ತು ಎಲ್ಲರಿಗೂ ಮಹಾರಾಷ್ಟ್ರನ ಗೆಲ್ಲಲೇಬೇಕಾದಂಥದ್ದು, ಅದರಲ್ಲೂ ಮುಂಬೈಯನ್ನು ಗೆಲ್ಲಲೇಬೇಕಂತ ಅನಿವಾರ್ಯತೆಗಳು ಎಲ್ಲರೂ ಕೂಡಿದವು. ಅದಕ್ಕೆ ಬಟೇಂಗೆ ತೋ ಕಟೇಂಗೆ ಅಂತೇಳಿ BJP ಗರು. ಇನ್ನೊಂದು ಕಡೆ ಈ ಒಂದು ಸರ್ವೆ, ಜನಸಂಖ್ಯಾ ಸರ್ವೆ, ಅದರಲ್ಲೂ ಜಾತಿ ಸರ್ವೆ ಮಾಡಬೇಕಂತೇಳಿ ಇನ್ನೊಂದು ಕಡೆ ನಮ್ಮ ರಾಹುಲ್ ಮತ್ತು ಇಂಡಿಯಾ ಘಟಬಂಧನದವ್ರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದು ಒಂದು ಕಡೆ ಜಾತಿ, ಇನ್ನೊಂದು ಕಡೆ ಧರ್ಮ, ಇವೆರಡರ ನೆಲೆಯಲ್ಲಿ ಈ ಸಲ ಈ ಮಹಾರಾಷ್ಟ್ರ ಚುನಾವಣೆ ಜಗ್ತಾ ಇದೆ. ಇದರ ನಡುಕೆ ಈ 90% ಜನ ಏನಿದೆಲ್ಲ ಬಡವರು, ಅವ್ರ ಬಗ್ಗೆ ಧ್ವನಿನೇ ಕೇಳ್ತಾ ಇಲ್ಲ. ಯಾಕಂದರೆ ಮಹಾರಾಷ್ಟ್ರದಲ್ಲೇ ಬಹು ಮುಖ್ಯವಾದದ್ದೇನಪ್ಪ ಅಂತಂದರೆ ಮುಂಬೈ. ಮುಂಬೈಯಲ್ಲಿರೋದು ಕಾರ್ಪೊರೇಟ್ಗಳ ಹಾವಳಿ, ಹೀಗಾಗಿ ಕಾರ್ಪೊರೇಟ್ಗಳ ಪರವಾಗಿದ್ದಂತಹ ಒಂದು ವಾತಾವರಣವನ್ನು ಅಲ್ಲಿ ಕ್ರಿಯೇಟ್ ಮಾಡಿದರೆ ವಾತಾವರಣ ಕ್ರಿಯೇಟ್ ಆಗಿದೆ. 90% ಬಡವ್ರ ಬಗ್ಗೆ ಇಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ. ಅದನ್ನು ಈ ಜನಸಂಖ್ಯಾ ಅಥವಾ ಜಾತಿ ಜನಗಣತಿ ನೆಲೆಗಟ್ಟಿನಲ್ಲೇ ಜನಗಣತಿ ಮಾಡಿ ನಾವು ಇದ್ರೆ 50% ದಾಟಿ ನಾವು ನಿಮಗೆಲ್ಲ ರೆಸರ್ವೇಷನ್ ಮಾಡ್ತೀವಿ ಅನ್ನೋಂಥ ಮಾತನ್ನು ನಮ್ಮ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಪ್ಪ ಅಂದರೆ ಎರಡು ತಿಂಗಳಕ್ಕೆ ಇವತ್ತು ತಿಕ್ಕಾಟ ನಡೆದು, ಒಂದು ಕಡೆ ಉಗ್ರ ಹಿಂದುತ್ವ, ಇನ್ನೊಂದು ಕಡೆ ಮೀಸಲಾತಿ, ಎರಡರ ನಡಕ. ಈಗಾಗಲೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲೇ ರಾಹುಲ್ ಗಾಂಧಿಯವರು ಭಾಳ ಚೆನ್ನಾಗಿ ಅದನ್ನು ಉಪಯೋಗ ಮಾಡಿಕೊಂಡು BJP ಸಾಕಷ್ಟು ಹೊಡೆತ ಕೊಟ್ಟರು, ತನ್ನ ಕಾರಣದಿಂದ ನಿಲ್ಲದಂಗೆ ಮಾಡಿದ್ದಾರೆ. ಅದು ಅಷ್ಟು ಸತ್ಯದ. ಆಗ ಏನಾದರೂ ಈಗ ಆಗ್ತದನಾ ಅನ್ನೋದು ದೊಡ್ಡ ಪ್ರಶ್ನೆ. ಆದರೆ BJP ಗರು ಅದನ್ನು ಒಪ್ತಾ ಇಲ್ಲ, ಯಾಕಂದರೆ ಅದು ನಡೆಯುವುದಿಲ್ಲಪ್ಪ ಅಂತೇಳಿ. ಯಾಕೆ ಅದಕ್ಕಾಗಿ ಅವರು ಉಗ್ರ ಹಿಂದುತ್ವ ತೆಗೆದುಕೊಂಡಾರೆ. ಯಾಕಂದ್ರೆ ನಾಗ್ಪುರ ಆಗಿರ್ಬೋದು, ಮತ್ತೇನು ಆಗಿರ್ಬೋದು, RSS ಗಾರ್ಡ್ ಆಗಿದೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೊಂದು ಪೂರ್ಣ ಪ್ರಮಾಣದ ಮಾನಸಿಕ ಸಹಕಾರ RSS ನೀಡಿದ್ರಿಂದಾಗಿ, ತಾನು ಸ್ವತಃ ಇನ್ವಾಲ್ವ್ ಆಗದೇ ಇದ್ದಿದ್ದರಿಂದಾಗಿ BJP ಗೆ ದೊಡ್ಡ ಹೊಡೆದು ಬಿತ್ತು ಅನ್ನೋದು ಈಗಾಗಲೇ ಇತಿಹಾಸ ಪುರಗಳು ಸೇರಿದಂತೆ ಸತ್ಯ ಆಗಿದೆ. ಈಗ ಆಗಿಲ್ಲ, BJP ಗೂ ಅಥವಾ ನಮ್ಮ RSS ಗೂ ಗೊತ್ತಾಗಿದೆ, ಒಬ್ಬರಿಗೊಬ್ಬರು ಅನಿವಾರ್ಯ, ನಾವು ಒಬ್ಬರನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಇವತ್ತು RSS ಪೂರ್ಣ ಪ್ರಮಾಣದಲ್ಲೇ ಈ ಮಹಾರಾಷ್ಟ್ರದಲ್ಲಿ ತನ್ನ ಒಂದು ಏನು ಮೊದಲಿಂದ ಬಂದಂಥ ಒಂದು ಅಂಡರ್ಗ್ರೌಂಡ್ ವರ್ಕ್ ಅಂತೀವಲ್ಲ ನಾವು, ಒಂದು ಜನರ ಸಮೀಪ ವರ್ಕ್ ಮಾಡುವಂಥದ್ದು, ಅದು ಭಾಳ ತೀವ್ರವಾಗಿ ಮಾಡಲಿಕ್ಕತ್ತದ. ಯಾಕಂದರೆ ನಾನು ಹೇಳ್ತೀನಿ, ಎಲ್ಲದಕ್ಕೂ ಮುಖ್ಯ ದುಡ್ಡ, ಹಣ ಇದ್ದರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಈಗಾಗಲೇ ಇತಿಹಾಸದುದ್ದಕ್ಕೂ ನಾವು ನೋಡ್ತಾ ಬಂದಿದ್ವಿ. ಹಣ ಇದ್ದ ದೊಡ್ಡಪ್ಪ ಆಗ್ತಾನೆ, ಹಣ ಇದ್ದ ಸಣ್ಣಪ್ಪ ಆಗ್ತಾನೆ, ಕೂಲಿಕಾರ ಆಗ್ತಾನೆ, ಗುಲಾಮ ಆಗ್ತಾನೆ, ಕೊನೆಗೆ ಅಸ್ಪೃಷ್ಟ ಆಗ್ತಾನೆ, ನಶಿಸಿ ಹೋಗ್ತಾನೆ. ಇದು ನಾವು ಈ ಇಡೀ ನಮ್ಮ ಇತಿಹಾಸವನ್ನು ನೋಡಿದ್ವಿ. ಈಗೂ ಸಹ ಅದ ರಣಾಂಗಣದಲ್ಲಿ ಇದು ನಡೆದದ. ಇವತ್ತು ಎಲ್ಲರೂ ಇವತ್ತು ಏನಪ್ಪ ಅಂದರೆ ಕಾರ್ಪೊರೇಟ್ಗಳನ್ನು ಹಣವಂತರು ಉಳಿಸಿಕೊಳ್ಬೇಕಪ್ಪ, ಅದ್ರ ಜೊತೆ ಬಡವರು ಒಂದಿಷ್ಟು ಏನು ಹೊಂಚರ, ಅದು
ಒಂದಿಷ್ಟು ಯಾವಾಗೋ ಒಂದಿಷ್ಟು ಮನಿ ಆಗಿರ್ಬೋದು, ಮನೆಗಳನ್ನಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಅನ್ನ ಆಹಾರ ಕೊಟ್ಟು, ಇನ್ನೊಂದಿಷ್ಟು ಹೆಣ್ಮಕ್ಳಿಗೆ 1,000-2,000 ಕೊಟ್ಟು ಇದು ಹಿಡ್ಕೋಬೇಕಪ್ಪ ಅಧಿಕಾರವನ್ನು ಅನ್ನೋದು ಇವತ್ತು ಎಲ್ಲ ಪಕ್ಷಗಳು ಬರವರಿಕೆಯಾಗಿದೆ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಏನು ಮಾಡಿತ್ತು ಮೊದಲು, ಅದಕ್ಕೆ ಮೊದಲು ನಮ್ಮ ಆಮ್ ಆದ್ಮಿ ಮಾಡಿತ್ತು, ಆನಂತರ ಕಾಂಗ್ರೆಸ್ ಮಾಡಿದ್ವಿ, ಬಿ ಜೆ ಪಿಗಳು ಅದೇ ಮಾಡ್ತಾಯಿದ್ರು. ಅದು ಅದೆಲ್ಲ ಹೇಳಿದ್ರು ಅವರು, ಇಲ್ಲಪ್ಪ ಅದು ಹಾಗೆ ಹೀಗೆ ಕಲ್ಲೆ ಇದೇನಪ್ಪ ಅಂತಂದ್ರೆ ಗ್ಯಾರಂಟಿ ಇದ್ದಿದ್ದು ಒಳ್ಳೇದಲ್ಲ, ಇದು ರೆವಡಿ ಅದು ಇದು ಮಾತಾಡಿದ್ರು. ಆದರೆ ಈ ಜನ ಕಡೆಗೆ ಅಷ್ಟೊಂದು ಸಿಗಲ್ಲಪ್ಪ ನಮಗೆ ಏನಿಲ್ದಂಗೆ ಆಗಿದೆ ಅನ್ನೋ ಮುಂದೆ ಈಗ ಮಹಾರಾಷ್ಟ್ರದಲ್ಲಿ ಸಿಂಧೆ ಅವರು ನಾವು ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನಾವು ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಅದೇ ಕಾಲಕ್ಕೆ ಮರಾಠಿ ಭಾಷಿಕರ ಬಗ್ಗೆ ಪ್ಲೀಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅದೇ ಕಾಲಕ್ಕೆ ಹಿಂದುತ್ವಗಟ್ಟಲೆ ಬಟೆಂಗೆ ತೊಕ್ಕಟೆ ಹೆಂಗೆ ಅಂತ ಅವ್ರ ಇದಕ್ಕೆ ಆಗ್ತಾ ಇದ್ದಾರೆ. ಇವ್ರ ಜೊತೆ ನಾವು ಬಂದ ತಕ್ಷಣ ಜನಗಣತಿ ಮಾಡ್ತೀವಿ, 85% ನಾವು ಹಿಂದುಳಿದವರು, ಬಿದ್ದವರು, ಎಸ್ ಸಿ ಎಸ್ ಟಿ ಇದ್ದೀವಿ, ಮೈನಾರಿಟಿ ಇದ್ದೀವಿ, ನಾವೆಲ್ಲರೂ ಒಂದಾದ್ರೆ ನಾವಿದ್ದಂಥವ್ರು ನೀವು ಅಧಿಕಾರ ಇರ್ತದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾರನ್ನು ನಂಬುವುದು ಅಂತ ಇವ್ರು ನಡಕ ಇವರೆಲ್ಲ ನಡಕ ಏನಾಗಿದೆಪ್ಪ ಅಂದ್ರೆ ಇನ್ನೊಂದು ಏನಾಗಿಬಿಡೋದಪ್ಪ ಅಂತಂದ್ರೆ ಇವೆಲ್ಲ ಒಡಕಾಗಿಬಿಟ್ಟವಲ್ಲೇ ಮಹಾರಾಷ್ಟ್ರದಲ್ಲಿ. ಕಾಂಗ್ರೆಸ್ ಒಂದು ಒಡೆದಿಲ್ಲ, ಉಳಿದಿಲ್ಲ, ಒಡಕಾಗಿಬಿಟ್ಟಿದ್ದಾವೆ. ಶಿವಸೇನೆ 2 ಆಗ್ಯದ, ಎನ್ ಸಿ ಪಿ 2 ಆಗ್ಯದ, ಬಿ ಜೆ ಪಿಗೂ ಅದು ಬಿ ಜೆ ಪಿ ಒಂದೇ ಇದ್ದಾರೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಒಂದೇ ಇದ್ದಾರೆ. ಬಟ್ ಅಲ್ಲಿಯ ಲೋಕಲ್ ಎರಡು ಶಕ್ತಿಗಳು ಏನಾದ್ರು ಒಡೆದೋಗಿಬಿಟ್ಟಿದ್ದಾವೆ. ಹೀಗಾಗಿ ಯಾರಿಗೂ ಯಾರು ಟಿಕೆಟ್ ಅನಿವಾರ್ಯ ಇದೆ. ಈಗ ನೋಡಿರಿ ಕಾಂಗ್ರೆಸ್ಸಿಗರು ಮತ್ತು ಎನ್ ಸಿ ಪಿ ಅಂದರೆ ಇವರು ಶರದ್ ಪವಾರ್ ಅವ್ರದ್ದು, ನಮ್ಮ ಉದ್ಧವ್ ಠಾಕ್ರೆ ಅವರು 85-85 ಮಾಡಿಕೊಂಡ್ರು. ಇವ್ರ ನಡುಕೆ ಸೀಟ್ ಹೊಂದಿ ಕೆಲವೊಂದು ಕಡೆ ಅದು ಆಗಲಿಲ್ಲ. ಹೀಗಾಗಿ ಇದೇನೇ ಬಿಡ್ತೀವಿ ಸಲಪ್ಪ ಅಂತಂದ್ರೆ ಈಗ ಕಣದಲ್ಲೇ ಈ ಒಂದು ರುದ್ರಭೂಮಿ ಅನ್ಬೇಕಾದ್ರೆ ನೀವು ಯಾವುದೇ ಈ ಚುನಾವಣೆಗೆ ಇದರಲ್ಲಿ ಪಕ್ಷೇತರ ಹೆಚ್ಚದ್ ಬಿಟ್ಟಿದ್ದಾರೆ. 2,000ಕ್ಕಿಂತಲೂ ಅಧಿಕ ಪಕ್ಷೇತರರು, ಅಂದ್ರೆ 2,089 ಜನ ಪಕ್ಷೇತರ ನಿಂತಾರೆ. ಅದರಲ್ಲಿ ವಾಸನ ಸಾಕಷ್ಟು ಆರಿಸಿ ಬಂದಿದ್ದಾರೆ ಪಕ್ಷೇತರ ದಬ್ದಬ ಅದ ಮತ್ತು ಹಿಂದೊಮ್ಮೆ ಆಗಿತ್ತು. ಅದು 3,000ಕ್ಕೂ ಮೇಲ್ಪಟ್ಟ ಎಡಪ 3,196 ಜನ ಪಕ್ಷದ ನಿಂತರು ಇದ್ದ ಬಿ ಜೆ ಪಿ ಮತ್ತು ಒಂದು ಶಿವಸೇನಾ ಇದ್ದಾಗ ಅವರು ಆರಿಸಿ ಬಂದರು. ನಂತರ ಪಕ್ಷದ ಅವರಿಗೆ ಬೇರೆಪ್ಪ ಸಪೋರ್ಟ್ ಮಾಡಿದ್ರು, ಆಮದ್ ಬೇರೆ ಇತಿಹಾಸದಲ್ಲಿ ಸೇರಿದಂಥದ್ದು. ಹೀಗಾಗಿ ಇವತ್ತು ಎಲ್ಲರಿಗೂ ಗೊಂದಲ ಆಗಿಬಿಟ್ಟದು, ನಾವು ಗೆಲ್ತೀವೋ ನೀವು ಗೆಲ್ತೀವೋ ಅನ್ನುವಂಥದ್ದು. ಬಟ್ ಎಲ್ಲರೂ ಮಾತ್ರ ಈ ನೆಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಮಹಾರಾಷ್ಟ್ರದ ಈ ರಿಸಲ್ಟ್ ಭಾಳ ಕುತೂಹಲಕರವಾಗಿದೆ. ಕಾರಣ ಇಷ್ಟ, ಮಹಾರಾಷ್ಟ್ರ ಹಣವಂತ ರಾಜ್ಯ, ದೇಶದಲ್ಲೇ ಪ್ರಥಮವಾಗಿ ಹಣದ ದೃಷ್ಟಿ ಇಟ್ಟುಕೊಂಡು ಆರ್ಥಿಕ ದೃಷ್ಟಿಕೊಂಡು ಪ್ರಬಲವಾದ ದೇಶ ಇದು ರಾಜ್ಯ. ಅದರಲ್ಲೂ ಮುಖ್ಯವಾಗಿ ಮುಂಬೈ ಇದಂತೆ ಈ ದೇಶದ ಕೇಂದ್ರ ಬಿಂದು. ಈ ಒಂದು ವ್ಯಾಪಾರದಲ್ಲಿ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ಕಾರ್ಪೆಟ್ಗಳು ಅಲ್ಲಿರುವಂಥದ್ದಾಗಿರ್ಬೋದು, ಮತ್ತು ಅಷ್ಟೇ ಪ್ರಮಾಣದಲ್ಲಿ ಬಡವರು ಅಲ್ಲಿದ್ದಾರೆ. ನಿಮಗೂ ಗೊತ್ತಾ ಅಲ್ಲಿ ರಗ್ ಸ್ಲಮ್ ಏರಿಯಾಗಳಿದ್ದಾವೆ, ಬಡವರು ಯಾವ ರೀತಿ ಬದುಕ್ತಾ ಇದ್ದಾರೆ ಏನು ಎಂತು ಅಂತೇಳೆ. ಈ ಎಲ್ಲ ನೆಲೆಯಲ್ಲಿ ಈ ಸಲ ಚುನಾವಣೆ ಮಾತ್ರ ಕಾಂಗ್ರೆಸ್ಗೂ ಪರೀಕ್ಷಾ ಕಾಲ, ಶಿವಸೇನೆಗೂ ಪರೀಕ್ಷಾ ಕಾಲ, ಎನ್ ಸಿ ಪಿಗೂ ಪರೀಕ್ಷಾ ಕಾಲ, ಅವರು ಒಡಕುವಂಥ ಆ ಪಕ್ಷಗಳು ಒಂದು ಪರೀಕ್ಷಾ ಕಾಲ, ಜೊತೆಗೆ ಬಿ ಜೆ ಪಿಗೆ ದೊಡ್ಡ ಪರೀಕ್ಷಾ ಕಾಲ. ಯಾಕೆಂದರೆ ಇವರು ಪಾರ್ಟಿ ಫಂಡ್ ಬರೋದೇ ಕಾರ್ಪೊರೇಟ್ಗಳಿಂದ. ಈ ಒಂದು 200 ಕಾರ್ಪೊರೇಟ್ಗಳಲ್ಲಿ ಮ್ಯಾಕ್ಸಿಮಮ್ ಪಾರ್ಟಿ ಫಂಡ್ ಬರೋದು ಬಿ ಜೆ ಪಿ. ಹೀಗಾಗಿ ಬಿ ಜೆ ಪಿಗೂ ಶತ ಆಗ್ಯದ. ಇದು ಗೆದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಖರ್ಚು ಮಾಡಿ ಇಲೆಕ್ಷನ್ ಆರಿಸುವಂಥದ್ದು ಮಾಡುವಂಥದ್ದು ಮಾಡೋಕೆ ಸಾಧ್ಯದ. ಯಾಕಂದ್ರೆ ಉತ್ಪನ್ನ ಇಲ್ಲ, ಎಲ್ಲ ನಿಮಗೂ ನಮಗೆ ಗೊತ್ತಿದ್ದು ಮಾತ್ರ ಅದ, ಉದ್ಯೋಗಗಳೇ ಇಲ್ಲ, ಎಲ್ಲ ಬಂದಾಗಿದ್ದಾವೆ. ಅದರಲ್ಲೂ 32 ಪಿ ಎಸ್ ಸಿಗಳನ್ನು ಪ್ರೈವೇಟ್ದಲ್ಲಿ ಕೊಟ್ಬಿಟ್ಟಿದ್ದಾರೆ. ಉದ್ಯೋಗ ಸೃಷ್ಟಿ ಇಲ್ಲ, ನಿರುದ್ಯೋಗ ಹೆಚ್ಚಾಗ್ಯದ. ಹೀಗಾಗಿ ಇವತ್ತು ಎಲ್ಲರೂ ಕಂಗಾಲಾಗಿದ್ದಾರೆ. ಅದಕ್ಕೆ ಈಗ ಎಲ್ಲ ಡಿಪೆಂಡ್ ಯಾರ ಮೇಲಪ್ಪ ಅಂದರೆ ಈ ಕಾರ್ಪೊರೇಟ್ಗಳ ಮೇಲೆ. ಅವರೆಷ್ಟು ನಮ್ಗೆ ಕೊಡ್ತಾರಪ್ಪ ಪಾರ್ಟಿ ಫಂಡ ಏನ ಎಂತ ಅಂತೇಳೆ ಎಲ್ಲ ನಡೆಯಲ್ಲಿ ಈಗ ಅದನ್ನು ಗೆದ್ದುಕೊಂಡ್ರೆ ಮಾತ್ರ ಭವಿಷ್ಯದಲ್ಲಿ ಒಂದಿಷ್ಟು ಪಾರ್ಟಿಗಳು ತಮ್ಮ ಅಸ್ತು ತುಳಿಸ್ಕೊಂಡು ಹೋಗ್ಬೋದು. ಇಲ್ಲಾದ್ರೆ ದುಡ್ಡು ಖಾಲಿ ಆಗ್ಯದ, ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ಈಗ ಆಲೋಚನೆ ಇದೆ ನಿಮಗೆ 10-15 ಅಥವಾ 20 ಕೋಟಿಗಳವರೆಗೆ ಒಂದೊಂದು ಕ್ಷೇತ್ರದಲ್ಲಿ ಇಲೆಕ್ಷನ್ಗೆ ಆಯ್ಕೆ ಆಗೋದು ಖರ್ಚಾಗುವಂಥ ಎಮ್ ಎಲ್ ಎಗೆ ಮತ್ತು ದುಡ್ಡು ಇಳಿತಿರೋದು ಅದು ಇದು ಮತ್ತು ಆದರೆ ಈಗ ಗ್ಯಾರಂಟಿಗಳನ್ನು ಶುರು ಆಗಿದೆ ಹಾವಳಿ, ಮತ್ತು ಅಲ್ಲಿ ಉತ್ಪನ್ನ ಇಲ್ಲದ ಗ್ಯಾರಂಟಿ ಇಳಿತಂದು ಕೊಡು. ಇದು ಅಷ್ಟು ಕಷ್ಟದ ಕೆಲಸ. ಅದಕ್ಕೆ ಎಲ್ಲರ ಕಣ್ಣೀಗ ಎಲ್ಲರ ಚೆತ್ತ ಮುಂಬೈ ಪ್ಲಸ್ ಮಹಾರಾಷ್ಟ್ರ ಮೇಲೆ. ಇದ್ರಾಗ ಯಾರು ಗೆಲ್ತಾರೆ, ಯಾಕಂದ್ರೆ ಪಕ್ಷೇತರಂತೆ ಇವತ್ತು ನಿರ್ಣಾಯಕ ಆಗ್ತಾರೆ ಅನ್ನೋದು ಎರಡು ಮಾತೇ ಇಲ್ಲ. ಅವರು ಯಾರ ಕಡೆ ಒಲಿತಾರೆ ಅವ್ರ ಗೌರ್ಮೆಂಟ್ ಆಗ್ಬೋದು ಅಂತ ಇವತ್ತು ಮಾತಾಡ್ತಾ ಇರ್ತಾರೆ. ಆದರೂ ನಾವು ಮಾತಾಡೋದೊಂದು ಆಗ್ತದೆ ರಿಸಲ್ಟ ಬರೋದು ಮತ್ತೊಂದು ಆಗ್ತದೆ. ಈಗ ನಾವು ಹಲಸು ನೋಡಿದ್ದೀವಿ. ಅದಕ್ಕಾಗಿ ಇದು ಮಾತ್ರ ಇವತ್ತಿನ ವಸ್ತುಸ್ಥಿತಿ. ಒಂದು ಕಡೆ ಕಾಂಗ್ರೆಸ್ ಜೊತೆಗೆ ಇಂಡಿಯಾ ಜಾತಿಗಳನ್ನ ಹಿಡ್ಕೊಂಡು ರೆಸರ್ವೇಷನ್ ಹೊರಟ್ರೆ, ಇನ್ನೊಂದು ಕಡೆ ಉಗ್ರ ಹಿಂದುತ್ವ ಹಿಡ್ಕೊಂಡು ಬಿ ಜೆ ಪಿ ಹೊರಡ್ತದೆ. ಹೀಗಾಗಿ ಅದರಲ್ಲೂ ನಮ್ಮ ಶಿವಸೇನೆ ಉದ್ಧವ್ ಠಾಕ್ರೆ ಆಗಿರ್ಬೋದು, ಎನ್ ಸಿ ಪಿ ಅವರ ಶರದ್ ಪವಾರ್ ಅವರಾಗಿರ್ಬೋದು, ಆದಷ್ಟು ಹೆಚ್ಚಿಗೆ ಅಲ್ಲಿ ಜನರ ಸಂಪರ್ಕ ಇರೋದ್ರಿಂದಾಗಿ ಒಂದಿಷ್ಟು ಇಂಡಿಯಾದ ಕೈ ಇವತ್ತೇನು ಮೇಲೆ ಅನ್ನಿಸ್ಬೇಕಂತದ್ದು ನೋಡೋಣ. ಆ ಜೋಡಿ ಪಕ್ಷೇತರ ಎತ್ತು ಹೊರಡ್ತಾರೆ, ಅದು ಅಷ್ಟು ಮುಖ್ಯ ಅಂತ ಹೇಳ್ತಾ ಇದು ಇವತ್ತಿನ ಯಶಸ್ಸು ನಡೆದಂಥ ಒಂದು ಪ್ರಕರಣದ ಹಿನ್ನೆಲೆಯಲ್ಲೇ ರಾಷ್ಟ್ರಮಟ್ಟ ಚರ್ಚೆ ನಿಮ್ಮೊಂದಿಗೆ ಮಾಡಿದ್ದೀನಿ.
ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಈ ಮಾಡು ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ. ಇದು H16 ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಚೇತಾರ, ಸತ್ಯದ ಕೈಗಿನಡಿ ವಂದನೆಗಳು.